ಹೈಕಮಾಂಡ್ ಮಾತಿಗೆ ಸೋಮಣ್ಣ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಇದ್ದಾರೆ. ನಾವು ನೋಡಿದ್ದೀವಿ ಈ ಹಿಂದೆ ಯಾವ ರೀತಿಯಾಗಿ ಅವರಿಗೆ ಸಮಾಧಾನ ಇತ್ತು ಅನ್ನೋದ್ರ ಬಗ್ಗೆ. ಈಗ ಹೈಕಮಾಂಡ್ ಮಾತಿಗೂ ಕೂಡ ಸೋಮಣ್ಣ ಡೋಂಟ್ ಕೇರ್, ರಾಜ್ಯಾಧ್ಯಕ್ಷ ಜೊತೆಗೆ ವಿಪಕ್ಷ ನಾಯಕರ ಜೊತೆ ಚರ್ಚೆಗೆ ಪಟ್ಟಣ ಹಿಡಿದಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಯಾವುದೇ ಕ್ಷಣದಲ್ಲಾದರೂ ಡೆಲ್ಲಿಗೆ ಹಾರುವಂತಹ ಸಾಧ್ಯತೆ ಇರುತ್ತೆ. ಅಸಮಾಧಾನಗೊಂಡಿರುವಂತಹ ಸೋಮಣ್ಣ ಅವರಿಗೆ ಹೈಕಮಾಂಡ್ ಗುಲಾಬ್ ನೀಡುವಂತಹ ಸಾಧ್ಯತೆ ಇದೆ. ಸೊ ಕಾಂಗ್ರೆಸ್ ಆಫರ್ಗೆ ಸೋಮಣ್ಣ ಕಾದು ನೋಡುವಂತಹ ತಂತ್ರವನ್ನು ರೂಪಿಸಿದ್ದಾರೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಹೈಕಮಾಂಡ್ ಮಾತಿಗೆ ಬೆಲೆ ಕೊಟ್ಟು ಈಗಾಗಲೇ ನಾನು ಕೆಟ್ಟಿದ್ದೇನೆ ಅನ್ನುವಂತಹ ವಿಚಾರವನ್ನು ಈ ಹಿಂದೆ ಕೂಡ ವಿ ಸೋಮಣ್ಣ ಅವರು ಕೂಡ ಮಾತನಾಡಿದ್ರು. ಹೈಕಮಾಂಡ್ ಮಾತನ್ನ ಕೇಳಿ ನಾನು ಅನಾಥನಾಗ್ಬಿಟ್ಟೆ ಅನ್ನುವಂಥ ರೀತಿಯಲ್ಲಿ ಕೂಡ ಮಾತನಾಡಿದ್ರು. ತಮ್ಮ ಅಳಲನ್ನು ಕೂಡ ತೋಡಿಕೊಂಡಿದ್ರು. ಸೊ ಈಗ ಹೈಕಮಾಂಡ್ ಮಾತನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ನಾನು ಕೇಳೋದಿಲ್ಲ ಅನ್ನೋ ರೀತಿಯಲ್ಲಿ ಬಂದಿದ್ದಾರೆ. ಸೊ ಹೈಕಮಾಂಡ್ ಮಾತಿಗೂ ಕೂಡ ಇಲ್ಲಿ ಸೋಮಣ್ಣ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿದ್ದಾರೆ. ಕಾರಣ ಏನು ಅಂತಂದರೆ, ರಾಜ್ಯಾಧ್ಯಕ್ಷ ಹಾಗೂ ವಿಪಕ್ಷ ನಾಯಕರ ಜೊತೆ ಚರ್ಚೆ ಆಗಬೇಕು ಅನ್ನೋದು ಇವರ ವಾದ. ಏನೇ ವಿಚಾರ ಇದ್ದರೂ ಕೂಡ ಎದುರುಗಡೆ ಅಂದರೆ ಸೋಮಣ್ಣ ಎದುರುಗಡೆ ರಾಜ್ಯಾಧ್ಯಕ್ಷರು ಇರಬೇಕು, ಜೊತೆಗೆ ವಿಪಕ್ಷ ನಾಯಕ ಇರಬೇಕು, ಇವರ ಜೊತೆ ನನ್ನ ಮಾತುಕತೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇದ್ದಾರೆ. ಸೊ ಯಾವುದೇ ಕ್ಷಣದಲ್ಲಾದರೂ ಡೆಲ್ಲಿಗೆ ಹಾರುವಂಥ ಸಾಧ್ಯತೆ ಇರುತ್ತೆ, ವಿ ಸೋಮಣ್ಣ ದೆಹಲಿಗೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಸೊ ಅಸಮಾಧಾನಗೊಂಡಿರುವಂಥ ಸೋಮಣ್ಣ ಅವರಿಗೆ ಹೈಕಮಾಂಡ್ ಬುಲಾವ್ ನೀಡುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಸೊ ಹೈಕಮಾಂಡ್ ಮಾತಿಗೆ ಇಷ್ಟು ದಿನ ಬೆಲೆ ಕೊಟ್ಟು ನಾನು ಕೆಟ್ಟಿದ್ದೀನಿ ಅನ್ನುವಂಥ ರೀತಿಯಲ್ಲಿ ಕೂಡ ಈ ಹಿಂದೆ ಕೂಡ ಮಾತನಾಡಿದರು. ಸೊ ಈಗ ಹೈಕಮಾಂಡ್ಗೆ ಷರತ್ತನ್ನು ವಿಧಿಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ತೀವ್ರವಾಗಿ ಅಸಮಾಧಾನಗೊಂಡಿರುವಂಥ ಸೋಮಣ್ಣ ಅವರಿಗೆ ಹೈಕಮಾಂಡ್ ಬುಲಾವ್ ನೀಡಿದೆ. ಸೊ ಸುಮ್ಮನೆ ಮಾತುಕತೆಗೆ ನಾನು ಬರೋದಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಕೇವಲ ಸಮಾಧಾನದ ಮಾತು ಕೇಳಲು ನಾನು ಬರೋದಿಲ್ಲ, ಬಿಜೆಪಿಯ ರಾಜ್ಯಾಧ್ಯಕ್ಷ ಹಾಗೂ ವಿಪಕ್ಷ ನಾಯಕ ಇಬ್ಬರೂ ಕೂಡ ನನ್ನ ಜೊತೆಗಿರಬೇಕು ಅಥವಾ ನನ್ನ ಎದುರುಗಡೆ ಇರಬೇಕು, ಅವರನ್ನು ಕೂಡ ನೀವು ಕರೆಸಬೇಕು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಸೊ ಅವರ ಸಮ್ಮುಖದಲ್ಲೇ ಮಾತುಕತೆ ಆಗಬೇಕು, ಮಾತುಕತೆ ನಡೆಸಬೇಕು ಅಂತೇಳಿ ಹೈಕಮಾಂಡ್ ನಾಯಕರ ಮುಂದೆ ಸೋಮಣ್ಣ ಕೆಲವೊಂದಿಷ್ಟು ಷರತ್ತನ್ನು ವಿಧಿಸಿದ್ದಾರೆ ಅಥವಾ ಷರತ್ತುಬದ್ಧ ಬೇಡಿಕೆಯನ್ನು ಇಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹೈಕಮಾಂಡ್ ನಾಯಕರ ಮಾತಿಗೆ ಈ ಹಿಂದೆ ಒಪ್ಪಿ ತನ್ನ ಎಲ್ಲ ಕ್ಷೇತ್ರಗಳನ್ನು ತನ್ನ ಕ್ಷೇತ್ರವನ್ನು ಬಿಟ್ಟು ಕೊಟ್ಟಿರೋದನ್ನು ಕೂಡ ನಾವು ನೋಡಿದ್ದೇವೆ. ಅಲ್ಲಿ ಸ್ಪರ್ಧೆ ಆ ಕ್ಷೇತ್ರವನ್ನು ಬಿಟ್ಟು ಸ್ಪರ್ಧೆಯನ್ನು ಮಾಡಿ ಸೋತಿರೋದನ್ನು ಕೂಡ ನಾವು ನೋಡಿದ್ದೇವೆ. ಸೊ ಹಾಗಾಗಿ ಈ ಬಾರಿ ನಾನು ಯಾರು ಮಾತನ್ನು ಕೇಳುವುದಿಲ್ಲ. ಸೊ ನನ್ನ ಬೇಡಿಕೆ ಅಥವಾ ನನ್ನ ಷರತ್ತುಬದ್ಧ ಬೇಡಿಕೆ ಏನಿದೆ ಅದನ್ನು ಕೇವಲ ಹೈಕಮಾಂಡ್ ನಾಯಕರು ಅಷ್ಟೇ ಅಲ್ಲ, ರಾಜ್ಯದ ವಿಪಕ್ಷ ನಾಯಕ ಜೊತೆಗೆ ರಾಜ್ಯಾಧ್ಯಕ್ಷ ಇಬ್ಬರೂ ಕೂಡ ನನ್ನ ಎದುರುಗಡೆ ಇರಬೇಕು ಅಂಥೇಳಿ ಅನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ದಾರೆ ಅನ್ನೋದು ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಜೊತೆಗೆ ಕಾಂಗ್ರೆಸ್ಸಿಂದ ಆಹ್ವಾನ ಬಂದರೂ ಕೂಡ ಇದುವರೆಗೂ ಕಾದು ನೋಡುವಂಥ ತಂತ್ರವನ್ನು ಕೂಡ ರೂಪಿಸಿದ್ದಾರೆ. ಲೋಕಸಭೆಗೆ ತುಮಕೂರಿನಿಂದ ಸ್ಪರ್ಧಿಸುವಂಥ ಇರಾದೆ ಕೂಡ ಇದೆ. ಹಾಗಾಗಿ ಇವರ ಬೇಡಿಕೆ ಏನು ಅನ್ನೋದನ್ನು ಹೈಕಮಾಂಡ್ಗೆ ಹೇಳಬೇಕಾಗತ್ತೆ. ಹೈಕಮಾಂಡ್ ಇವರ ಬೇಡಿಕೆಗೆ ಒಪ್ಪಿಗೆ ನೀಡುತ್ತಾ ಇಲ್ಲ ಅನ್ನೋದನ್ನು ನಾವು ಎಲ್ಲ ಕಾದು ನೋಡಬೇಕು. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.